ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಯಾಂಡಲ್ವುಡ್ನ ಕ್ರಿಯೇಟಿವ್ ಸ್ಟಾರ್ ಕಮ್ ಡೈರೆಕ್ಟರ್. ತಮ್ಮ ವೃತ್ತಿ ಬದುಕಿನಲ್ಲಿ ರಿಮೇಕ್ ಸಿನಿಮಾಗಳನ್ನೇ ಹೆಚ್ಚು ಮಾಡಿದ್ದರು. ಮೂಲ ಸಿನಿಮಾ ಮಂದಿನೇ ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಮಾಡಿದ್ದರು. ಸಿನಿಮಾ ಮೇಲಿದ್ದ ಅಪಾರ ಪ್ರೀತಿಗೆ ಅಭಿಮಾನಿಗಳು ಕ್ರೇಜಿ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದರು. ರವಿಚಂದ್ರನ್ ಅವರ ಮೂಲಕ ತಮಿಳುನಾಡು ಆಗಿದ್ದರು, ಕರ್ನಾಟಕದಲ್ಲಿಯೇ ಹುಟ್ಟಿದ್ದು ಬೆಳೆದಿದ್ದು ಹೆಸರು ಸಂಪಾದಿಸಿದ್ದು ಜನರ ಪ್ರೀತಿ ಗಳಿಸಿದ್ದು ಎಲ್ಲವೂ ಇಲ್ಲೇ. ಹೀಗಾಗಿ ಕನ್ನಡಿಗರಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ರವಿಚಂದ್ರನ್ ಸಿನಿಮಾದ ಹಾಡುಗಳಿಗೆ ಕರಗಿ ಹೋಗಿದ್ದು. ಹೀಗಿದ್ದರೂ ರವಿಚಂದ್ರನ್ ತಮ್ಮ ವೃತ್ತಿ ಬದುಕಿನಲ್ಲಿ ಪೀಕ್ನಲ್ಲಿದ್ದ ಕಾಲ. ಆ ವೇಳೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿ ಕೈ ಸುಟ್ಟುಕೊಂಡಿದ್ದರು. ಈ ವೇಳೆ ಬರೀ ಕೈ ಅಷ್ಟೇ ಸುಟ್ಟುಕೊಂಡಿರಲಿಲ್ಲ, ವಿವಾದಕ್ಕೂ ಸಿಕ್ಕಿಕೊಂಡಿದ್ದರು. ಈ ಸಿನಿಮಾ ವೇಳೆ ರವಿಚಂದ್ರನ್ ಏನೋ ಮಾತಾಡಿದರು ಅನ್ನೋದ ಕಾರಣಕ್ಕೆ ವಿವಾದ ಹುಟ್ಟಿಕೊಂಡಿತ್ತು. ಆ ಘಟನೆಯನ್ನು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು. ನಾನು ಈಗ ಏನೇ ಇದ್ದರೂ ಅದು ಕನ್ನಡದಿಂದಲೇ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾ ಇಲ್ಲೇ. ನಮ್ಮ ಮನೆಯಲ್ಲಿ ತಮಿಳು ಮಾತಾಡೋದು ಬಿಟ್ಟರೆ ಎಲ್ಲಾ ಕಡೆ ಕನ್ನಡವನ್ನೇ ಮಾತಾಡಿರೋದು. ನಮ್ಮ ಅಪ್ಪ ಮಾಡಿದ್ದು ಕನ್ನಡ ಸಿನಿಮಾಗಳೇ ಜಾಸ್ತಿ. ಆದರೆ ಶಾಂತಿ ಕ್ರಾಂತಿ ಟೈಮ್ನಲ್ಲಿ ನಾನು ಏನೋ ಮಾತಾಡಿದೆ ಅನ್ನೋ ಸನ್ನಿವೇಶ ಸೃಷ್ಟಿ ಮಾಡಿಕೊಳ್ಳುತ್ತಾರೆ. ಒಂದು ಕೆಟ್ಟ ಸಮಯ ಅಂತೂ ಬಂದಿತ್ತು ಎಂದು ಆ ವೇಳೆ ನಡೆದ ಘಟನೆಯನ್ನು ವಿವರಿಸಿದ್ದರು. ಗಲಾಟೆ ನೋಡುತ್ತಲೇ ದೊಡ್ಡದಾಗಿತ್ತು. ರವಿಚಂದ್ರನ್ ಮನೆಗೆ ಕಲ್ಲು ತೂರುವವರೆಗೂ ಬಂದಿತ್ತು. ಸಿನಿಮಾ ಪ್ರಿಂಟ್ಗಳನ್ನು ಸುಟ್ಟಾಕಿದ್ದರು. ಆಗ ನನಗೆ ಕಲ್ಲು ಹೊಡೆಯುತ್ತಾರೆ, ಪ್ರಿಂಟ್ ಎಲ್ಲ ಸುಟ್ಟಾಕುತ್ತಾರೆ. ತುಂಬಾ ಪಾಪ್ಯುಲರ್ ಆಗಿದ್ದ ಸಮಯ ನನ್ನದು. ಆ ವೇಳೆ ನನ್ನ ತಂದೆಗೆ ಭಯ ಶುರುವಾಗುತ್ತೆ. ಅವರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ನನಗಿಂತ ಅವರನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ನನಗೆ ನನ್ನ ಮಗನಿಗೆ ಏನೋ ಮಾಡಿ ಬಿಡುತ್ತಾರೆ, ಏನೋ ತೊಂದರೆ ಕೊಡುತ್ತಾರೆ ಅನ್ನೋದು ಅವರ ತಲೆಗೆ ಬಂದು ಬಿಟ್ಟಿತು ಎಂದು ಹೇಳಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅಣ್ಣಾವ್ರು ಕೂಡ ರವಿಚಂದ್ರನ್ ಪರ ನಿಂತಿದ್ದರು. ರವಿಚಂದ್ರನ್ ಆಗಲ್ಲ ಅಂತ ಪತ್ರ ಬರೆದಿದ್ದರು. ಅದನ್ನು ಕ್ರೇಜಿ ಸ್ಟಾರ್ ನೆನಪಿಸಿಕೊಂಡಿದ್ದಾರೆ. ಈ ವೇಳೆ ಡಾ ರಾಜ್ಕುಮಾರ್ ಅವರು ಕೂಡ ಏನೂ ತಿಳಿದುಕೊಳ್ಳದೆ ಅವನು ಅಂತಹವನಲ್ಲ ಅಂತ ಪತ್ರ ಬರೆದರು. ಆದರೆ ಇದನ್ನು ಜನಕ್ಕೆ ಹೇಳುವುದು ಹೇಗೆ, ಅರ್ಥ ಆಗುವುದು ಹೇಗೆ? ಇವತ್ತಿಗೂ ಯಾರಿಗೆ ಏನು ಅನ್ನೋದಿಲ್ಲ, ನನಗೆ ಮೊದಲು ಗೊತ್ತಿಲ್ಲ ಎಂದು ರವಿಚಂದ್ರನ್ ಹೇಳಿದ್ದಾರೆ. ಆಗ ರವಿಚಂದ್ರನ್ ಅವರಿಗೆ ರಾಜ್ಕುಮಾರ್ ಅವರಿಗೆ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನೋ ಕನ್ನಡದ ಹಾಡಿದೆ. ನನಗೆ ಕರುನಾಡ ತಾಯಿ ಅನ್ನೋ ಹಾಡು ಮೊದಲ ಸಿನಿಮಾದಲ್ಲಿದೆ. ಅದರ ಮಧ್ಯೆ ಸಿಪಾಯಿ ಸಿನಿಮಾದಲ್ಲಿ ಹಂಸಲೇಖ ಅವರದ್ದು ಎಹೇ ರುಕ್ಕಮ್ಮ ಅಂತ ಸಾಂಗ್ ಬಂದಿತ್ತು. ಹೀಗಾಗಿ ನಾನು ಮಾಡುವ ಮ್ಯೂಸಿಕ್ನಲ್ಲಿ ಕನ್ನಡದ ಬಗ್ಗೆ ನನ್ನದೇ ಒಂದು ಹಾಡು ಬೇಕು ಅಂತ ರವಿಚಂದ್ರನ್ ಬಯಸಿದ್ದರು. ಆಗ ಹುಟ್ಟಿದ್ದೇ ಮಲ್ಲ ಸಿನಿಮಾದ ಏ ಕರುನಾಡೇಗ ಅನ್ನೋ ಹಾಡು. ಇದೇ ಸಂದರ್ಶನದಲ್ಲಿ ಕನ್ನಡದ ಬಗ್ಗೆ ತಾನಿಟ್ಟಿರುವ ಗೌರವದ ಎಂತಹದ್ದು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ. ನಾವು ಯಾರಿಗಿಂತ ಕಮ್ಮಿಯಿಲ್ಲ ಅಂತ ಇವತ್ತಲ್ಲ ಯಾವತ್ತಿದ್ದರೂ ಪ್ರೂವ್ ಮಾಡುವುದಕ್ಕೆ ಕರ್ನಾಟಕದಲ್ಲಿಯೇ ಉಳಿದುಕೊಂಡಿದ್ದೇನೆ, ಕನ್ನಡದಲ್ಲಿಯೇ ಇರುತ್ತೇನೆ. ಶ್ರೀದೇವಿ ಜೊತೆ ನಿರ್ದೇಶನ ಮಾಡುವುದಕ್ಕೆ ಹಿಂದಿ ಸಿನಿಮಾಗೆ ಕರೆದಾಗಲೂ ನಾನು ಹೋಗಿಲ್ಲ, ಪ್ರೇಮಲೋಕ ಮಾಡಿದಾಗಲೂ ನನ್ನನ್ನು ಕರೆದಿದ್ದರು, ಆಗಲೂ ನಾನು ಹೋಗಿಲ್ಲ ಎಂದು ರವಿಚಂದ್ರನ್ ಹೇಳಿಕೊಂಡಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ 63ನೇ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ. 3-4 ವರ್ಷಗಳ ನಂತರ ನಟ ರಾಜ್ಕುಮಾರ್ ರಸ್ತೆಯ ಮನೆಯಲ್ಲಿ ಬರ್ತ್ಡೇ ಸಂಭ್ರಮಿಸಿದ್ದಾರೆ. ಪ್ರೇಮಲೋಕ ವ್ಯವಕಲನ 2 ಟ್ರೈಲರ್ ಎಲ್ಲಾ ರೆಡಿ ಇದೆ. ಗಜಿ ಬಿಜಿ ಆಗೋದು ಬೇಡ ಅಂತ ಇಂದು ಲಾಂಚ್ ಮಾಡಲಿಲ್ಲ ಎಂದು ನಟ ಹೇಳಿದ್ದಾರೆ. ಒಂದು ವಾರದಲ್ಲಿ ದೊಡ್ಡ ನ್ಯೂಸ್ ಕೊಡ್ತೀನಿ, ನಾನು ನನ್ನ ಮಗಳು ಮೂವರು ಪ್ರೇಮಲೋಕ 2 ಇರ್ತೀವಿ. ಪ್ರೇಮಲೋಕ ಸಿನಿಮಾನ 1 ರೂಪಾಯಿ ಕೊಟ್ಟು ನೋಡಿದ್ದರು, ಈಗ 2,000 ಕೊಟ್ಟು ನೋಡ್ತಿದ್ದಾರೆ ಎಂದಿದ್ದಾರೆ. ಒಳ್ಳೆಯ ಸಿನಿಮಾ ಮಾಡಿದರೆ ಜನ ಥಿಯೇಟರ್ಗೆ ಬರುತ್ತಾರೆ. ಎಲ್ಲಾ ತಿಂಗಳಿಗೊಂದು ಸಿನಿಮಾ ಮಾಡೋಕೆ ಆಗಲ್ಲ, ಕೆಜಿಎಫ್ಗೆ ಆತ ಫೈಟ್ ಕೊಡಬೇಕು. ನಮಗೆ ಮಾರ್ಕೆಟ್ ಇಲ್ಲ, 10 ಸಿನಿಮಾ ಮಾಡೋಕೆ ನಾ ರೆಡಿ ಇದ್ದೇನೆ, 1,000 ಕೋಟಿ ಹಾಕೋರೆ ಇಲ್ಲ ಎಂದಿದ್ದಾರೆ. ಸಂಜಯ್ ದತ್ ಅವರ ತಂದೆ ನಮ್ಮ ತಂದೆ, ಸ್ನೇಹಿತರು. ನಾನು ದುಬೈನಲ್ಲಿ ಒಮ್ಮೆ ಸಿನಿಮಾ ಚಿತ್ರಿಸುವಾಗ ಕರೆದು ತನ್ನ ಕ್ಯಾರವಾನ್ ಬಳಸಲು ಹೇಳಿದ್ದರು ಸಂಜಯ್ ದತ್. ಸಣ್ಣ ಪರಿಚಯ ಇತ್ತು. ಈಗ ಖರಿ ಚಿತ್ರದಲ್ಲಿ ನಾನು ಸಂಜಯ್ ದತ್ ಒಟ್ಟಿಗೆ ನಟಿಸುತ್ತಿದ್ದೇವೆ ಎಂದಿದ್ದಾರೆ. ಗೋವಾದಲ್ಲಿ ನಡೆದ ನಿರ್ಮಾಪಕರ ಗಲಾಟೆ ವಿಷಯಕ್ಕೆ ಪ್ರತಿಕ್ರಿಯೆ ಕೊಟ್ಟು ಮಾತನಾಡಿದ ನಟ, ಅಲ್ಲಿ ಹೋಗೋ ಅವಶ್ಯಕತೆ ಇರಲಿಲ್ಲ, ಮಾತನಾಡುತ್ತಾ ಹೋದರೆ ಸಾಕಷ್ಟು ವಿಷಯಗಳು ಹುಟ್ಟಿಕೊಳ್ಳುತ್ತವೆ.
ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಿರ್ಮಾಪಕರಿಗೆಲ್ಲ ಅಥವಾ ಇಂಡಸ್ಟ್ರಿಗೆಲ್ಲ ಕೆಟ್ಟ ಹೆಸರು ಬರಲಿದೆ. ಹಾಗೆ ಆಗಬಾರದಿತ್ತು. ನಡೆದು ಹೋಗಿದೆ. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕಿದೆ ಎಂದಿದ್ದಾರೆ. ಒಂದಷ್ಟು ವಿಷಯಗಳನ್ನು ಮಾತನಾಡೋಕೆ ಇದು ಸೂಕ್ತ ವೇದಿಕೆ ಅಲ್ಲ. ಒಂದು ವಾರದಲ್ಲಿ ಎಲ್ಲಕ್ಕೂ ಉತ್ತರ ಕೊಡಲಾಗುವುದು ಎಂದು ಬರ್ತ್ಡೇ ಕೇಕ್ ಕಟ್ ಮಾಡಿದ ಬಳಿಕ ನಟ ರವಿಚಂದ್ರನ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾಗಳನ್ನು ನೋಡಲು ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ ಎನ್ನಲಾಗ್ತಿದೆ. ಹೀಗಾಗಿ ಸ್ಟಾರ್ ನಟರು ಹೆಚ್ಚಾಗಿ ಸಿನಿಮಾ ಮಾಡುವಂತೆ ಫಿಲಂ ಚೇಂಬರ್ನವರು ಹೇಳಿದ್ದಾರೆ. ಈ ಬಗ್ಗೆ ಮಾತಾಡಿದ ನಟ ರವಿಚಂದ್ರನ್ ಕೊಂಚ ಖಾರವಾಗಿಯೇ ಉತ್ತರಿಸಿದ್ದಾರೆ. ಒಳ್ಳೆಯ ಸಿನಿಮಾಗಳನ್ನು ಮಾಡಿ ಜನ ಯಾಕೆ ಬರೋಲ್ಲ ನೋಡೋಣ. ಎಲ್ಲದಕ್ಕೂ ಮಲಯಾಳಂ ಚಿತ್ರರಂಗವನ್ನೇ ಹೋಲಿಕೆ ಮಾಡುತ್ತಿದ್ದರೆ ಅಲ್ಲಿನ ಕತೆಗಳನ್ನೇ ಖರೀದಿ ಮಾಡಿ ಇಲ್ಲಿ ಸಿನಿಮಾ ಮಾಡಲಿ. ಸ್ಟಾರ್ ನಟರಿಗೆ ಅವರದೇ ಆದ ಬ್ರ್ಯಾಂಡ್ ಇರುತ್ತದೆ. ಅವರನ್ನು ಅಷ್ಟು ಸಿನಿಮಾ ಮಾಡಿ ಇಷ್ಟು ಸಿನಿಮಾ ಮಾಡಿ ಎಂದು ಒತ್ತಾಯ ಮಾಡೋದು ತಪ್ಪು, ಹಾಗೆ ಹೇಳಲು ಆಗಲ್ಲ ಎಂದಿದ್ರು. ಮೊದಲು ಸಿನಿಮಾ ಮಾಡಿ, ಸಿನಿಮಾ ಮಾಡದೆ ಜನರು ಬರ್ತಿಲ್ಲ ಅಂದ್ರೆ ಸರಿಯಲ್ಲ, ಪ್ರೇಕ್ಷಕರು ಒಳ್ಳೆಯ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡೇ ಮಾಡ್ತಾರೆ ಎಂದು ರವಿಚಂದ್ರನ್ ಹೇಳಿದ್ರು. ಎಲ್ಲರೂ ಯಶ್ ಬೇಕು, ದರ್ಶನ್ ಬೇಕು ಅಂದರೆ ಆಗಲ್ಲ. ಅವರು ಎಷ್ಟು ಸಿನಿಮಾ ಮಾಡಬೇಕು ಎಂಬುದನ್ನು ಅವರೇ ಆಯ್ಕೆ ಮಾಡ್ತಾರೆ. ಅವರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಅವರ ಪಾಕೆಟ್ ತುಂಬಿದೆ, ಅವರು ಕತೆ ಕೇಳ್ತಾರೆ. ಯಾರು ಸಹ ಸಿನಿಮಾ ಮಾಡು ಮಾಡು ಅಂತ ಫೋರ್ಸ್ ಮಾಡುವುದು ಸರಿಯಲ್ಲ. ಅವರು ತಮ್ಮದೇ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದ್ದಾರೆ. ಅದನ್ನೆಲ್ಲ ಯೋಚನೆ ಮಾಡಿಯೇ ಅವರು ಸಿನಿಮಾ ಮಾಡ್ತಾರೆ ಎಂದು ರವಿಚಂದ್ರನ್ ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ 63ನೇ ಕನ್ನಡದ ಕನಸಿನ ರಾಣಿ ಖ್ಯಾತಿಯ ನಟಿ ಮಾಲಾಶ್ರೀ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಚಿತ್ರರಂಗವನ್ನು ಅಕ್ಷರಶಃ ಆಳಿದವರು. 8 ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಮಾಲಾಶ್ರೀ 90ರ ದಶಕದಲ್ಲಿಯೂ ಕೂಡ ಕನ್ನಡ ಸಿನಿಮಾ ಉದ್ಯಮದಲ್ಲಿ ರಾಣಿಯಂತೆ ಮೆರೆದವರು. ಕಲ್ಪನಾ, ಆರತಿ, ಭಾರತಿ ಹೀಗೆ ಯಾರ ಹೆಸರನ್ನೇ ಹೇಳಿದರೂ ಅಥವಾ ನಂತರದ ಪ್ರೇಮ, ರಮ್ಯಾ, ರಾಧಿಕಾ ಹಾಗೂ ರಕ್ಷಿತಾರನ್ನೇ ಲೆಕ್ಕಕ್ಕೆ ತೆಗೆದುಕೊಂಡರೂ ಮಾಲಾಶ್ರೀ ಅವರಷ್ಟು ಇಡೀ ಸಿನಿಮಾ ರಂಗವನ್ನೇ ಅಲ್ಲಾಡಿಸಿದವರು ಯಾರೂ ಇಲ್ಲ. ಈ ಮಾತನ್ನು ಎಲ್ಲರೂ ಒಪ್ಪುತ್ತಾರೆ. ಡಾ ರಾಜ್ಕುಮಾರ್, ಟು ರಾಜ್ಕುಮಾರ್ ಫ್ಯಾಮಿಲಿಯ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಬ್ಯಾನರ್ ನಿರ್ಮಾಣದ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಕನ್ನಡ ಸಿನಿರಂಗಕ್ಕೆ ಕಾಲಿಟ್ಟವರು ಮಾಲಾಶ್ರೀ. ಡಾ ರಾಜ್ಕುಮಾರ್ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಜೋಡಿಯಾಗಿ ನಟಿಸಿದ ಮಾಲಾಶ್ರೀ ಸಿನಿಮಾ ತೆರೆಗೆ ಬಂದ ದಿನವೇ ಸೂಪರ್ ಸ್ಟಾರ್ ಆಗಿಬಿಟ್ಟರು. ನಂಜುಂಡಿ ಕಲ್ಯಾಣ ಸೂಪರ್ ಹಿಟ್ ಆಗುವ ಮೂಲಕ ನಟಿ ಮಾಲಾಶ್ರೀಗೆ ಮೊದಲ ಚಿತ್ರದಲ್ಲೇ ಲಾಟರಿ ಹೊಡೆದಿತ್ತು. ಜೊತೆಗೆ ಮಾಲಾಶ್ರೀಯವರ ಅಮೋಘ ಅಭಿನಯ ಎಲ್ಲರ ಹೃದಯ ಗೆದ್ದಿಬಿಟ್ಟಿತ್ತು. ಮಡಿವಂತಿಕೆ, ಮೈ ಚಳಿ ಎಲ್ಲವನ್ನೂ ಬಿಟ್ಟು ಆ ಕಾಲದಲ್ಲಿ ನಟಿಯಾಗಿ ಅಮೋಘ ಅಭಿನಯ ನೀಡಿದ್ದ ಮಾಲಾಶ್ರೀ ಕನ್ನಡದ ಕನಸಿನ ರಾಣಿಯಾಗಿ ಮರೆದವರು. ಬಳಿಕ ಪಾರ್ವತಮ್ಮನವರ ನಿರ್ಮಾಣದಲ್ಲೇ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಜೋಡಿಯಾಗಿ, ಗಜಪತಿ ಗರ್ಭಭಂಗ ಹಾಗೂ ಶಿವರಾಜ್ಕುಮಾರ್ ಜೋಡಿಯಾಗಿ ಮೃತ್ಯುಂಜಯ ಸಿನಿಮಾದಲ್ಲಿ ಮಾಲಾಶ್ರೀ ಅಭಿನಯಿಸಿ ತಮ್ಮ ಗೆಲುವು ಆಕಸ್ಮಿಕವಲ್ಲ ಎಂಬುದನ್ನು ಪ್ರೂವ್ ಮಾಡಿಬಿಟ್ಟರು. ಎಂತಹ ಪಾತ್ರವನ್ನಾದರೂ ಲೀಲಾಜಾಲವಾಗಿ ಅಭಿನಯಿಸಬಲ್ಲ ಮಾಲಾಶ್ರೀ ಅವರನ್ನು ಕನ್ನಡ ಪ್ರೇಕ್ಷಕರು ಒಪ್ಪಿಕೊಂಡು ಅವರ ನಟನೆಯ ಚಿತ್ರಕ್ಕೆ ಕಾಯಂ ಪ್ರೇಕ್ಷಕರಾಗಿಬಿಟ್ಟರು. ಹೀಗಾಗಿ ನಟಿ ಮಾಲಾಶ್ರೀ ಕಾಲ್ಶೀಟ್ ಪಡೆಯಲು ನಿರ್ಮಾಪಕರು ಕ್ಯೂ ನಿಲ್ಲಬೇಕಾಯಿತು. ಕನ್ನಡದ ಅಂದಿನ ಯಾವ ಸೂಪರ್ ಸ್ಟಾರ್ ಹೀರೋಗೂ ಇಲ್ಲದ ಬೇಡಿಕೆ ಮಾಲಾಶ್ರೀ ಅವರಿಗೆ ಬಂದುಬಿಟ್ಟಿತ್ತು. ಅದಕ್ಕೆ ತಕ್ಕಂತೆ ಮಾಲಾಶ್ರೀ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ದಿನಕ್ಕೆ 2 ಅಥವಾ 3 ಕಾಲ್ಶೀಟ್ನಲ್ಲಿ ಮಾಲಾಶ್ರೀ ಕೆಲಸ ಮಾಡುತ್ತಿದ್ದರು. ಹಲವು ನಿರ್ಮಾಪಕರು ಮಾಲಾಶ್ರೀ ಕಾಲ್ಶೀಟ್ ಸಿಗದೆ ಕಂಗಾಲಾಗಿದ್ದರು. ಅವರಲ್ಲಿ ನಟ ನಿರ್ಮಾಪಕರಾದ ರವಿಚಂದ್ರನ್ ಸಹ ಒಬ್ಬರು. ರಾಮಾಚಾರಿ ಚಿತ್ರಕ್ಕಾಗಿ ನಟ ರವಿಚಂದ್ರನ್ ಅವರು ಮಾಲಾಶ್ರೀ ಕಾಲ್ಶೀಟ್ ಕೇಳಿದ್ದರು. ಆದರೆ ಮಾಲಾಶ್ರೀ ಅವರು ಆ ಸಮಯದಲ್ಲಿ ಅದೆಷ್ಟು ಬ್ಯುಸಿ ಇದ್ದರು ಎಂದರೆ ರವಿಚಂದ್ರನ್ ಅವರ ಕನಸಿನ ರಾಮಾಚಾರಿ ಸಿನಿಮಾಗೆ 10 ದಿನಗಳ ಕಾಲ್ಶೀಟ್ ಕೊಡುವುದು ಸಾಧ್ಯವೇ ಇರಲಿಲ್ಲ. ಹೇಗೋ ಕೊನೆಗೆ ಸಾಕಷ್ಟು ಕಾಲದ ಬಳಿಕ ರಾಮಾಚಾರಿಗೆ ಕೆಲವೇ ದಿನಗಳ ಡೇಟ್ಸ್ ಕೊಟ್ಟು ನಾಯಕಿಯಾಗಿ ನಟಿಸಿದ್ದರು. ಸಿನಿಮಾ ಭರ್ಜರಿ ಹಿಟ್ ಆಗಿತ್ತು. ಅಂದು ಸತತವಾಗಿ ಸಿನಿಮಾಗಳ ಸೋಲಿನಿಂದ ಕಂಗೆಟ್ಟಿದ್ದ ರವಿಚಂದ್ರನ್ ಅವರು ರಾಮಾಚಾರಿ ಮಾಲಾಶ್ರೀ ನಟನೆಯ ರಾಮಾಚಾರಿ ಚಿತ್ರದ ಮೂಲಕ ಗೆಲುವಿನ ನಗೆ ಬೀರಿದರು. ಕನ್ನಡದ ಸೂಪರ್ ಸ್ಟಾರ್ ಆಗಿ ಮಾಲಾಶ್ರೀ ಮಿಂಚಿದ್ದ ಕಾಲವನ್ನು ಕನ್ನಡದ ಸುವರ್ಣ ಯುಗ ಎಂದು ಹೇಳಬಹುದು. ಅದು ವೈಯಕ್ತಿಕವಾಗಿ ಮಾಲಾಶ್ರೀ ಅವರಿಗೂ ಗೋಲ್ಡನ್ ಕಾಲ. ಮಾಲಾಶ್ರೀ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿತ್ತು ಎಂದರೂ ಅತಿಶಯೋಕ್ತಿಯಲ್ಲ. ಮಾಲಾಶ್ರೀ ಕಾಲ್ಶೀಟ್ಗಾಗಿ ಅಂದು ಯಾರನ್ನೂ ಗೋಳು ಕೊಯ್ದುಕೊಂಡವರಲ್ಲ. ಆದರೆ ಪರಿಸ್ಥಿತಿ ಹೇಗಿತ್ತು ಎಂದರೆ ಡಬಲ್ ಕಾಲ್ಶೀಟ್ ಹಾಗೂ ನೈಟ್ ಶಿಫ್ಟ್ ಕೆಲಸ ಮಾಡಿದ್ದರೂ ಮಾಲಾಶ್ರೀ ಹಲವರಿಗೆ ಕಾಲ್ಶೀಟ್ ಕೊಡಲು ಸಾಧ್ಯವೇ ಇರಲಿಲ್ಲ. ಅಂತ ಸ್ಟಾರ್ ನಟಿಯಾಗಿದ್ದರು ಮಾಲಾಶ್ರೀ. ಕನ್ನಡದ